ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರಿಗೆ ಸಲ್ಲಿಸಿದರು. ಕುಷ್ಟಗಿಯ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಬೇಡಿಕೆ ಈಡೇರಿಸುವಂತೆ ರಾಜ್ಯದ 41 ಶಾಸಕರಿಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಆಡಳಿತಾರೂಢ ಹಾಗೂ ವಿರೋಧ ಪಕ್ಷದ ಯಾವುದೇ ಶಾಸಕರು ಸ್ಪಂದಿಸುತ್ತಿಲ್ಲ ಎಂದರು. ಬೇಡಿಕೆಗಳ ಕುರಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತೆ ಶಾಸಕ ಬಯ್ಯಾಪುರಿಗೆ ಒತ್ತಾಯಿಸಿದರು. ಕಲಾವಿದರಾದ ಶರಣಪ್ಪ ವಡಿಗೇರಿ, ಎಸ್ಎಸ್ ಹಿರೇಮಠ್, ಚಂದ್ರಶೇಖರ ಲಿಂಗದಹಳ್ಳಿ, ಸುಕುಮನಿ ಕಡಗಿ, ದೇವೇಂದ್ರಪ್ಪ ಕಮರ್, ಲಲಿತಮ್ಮ ಹಿರೇಮಠ್, ಕಳಕಪ್ಪ ಗೊಂಗಡಿ ಶೆಟ್ಟರ್, ಜ್ಞಾನಪ್ಪ ಇತರರು ಇದ್ದರು. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರ ಮುಖಾಂತರ ಈ ಒಂದು ಪ್ರಶ್ನೆಯನ್ನ ಎತ್ತಬೇಕು. ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ನಮ್ಮ ಈ ಕಲ್ಯಾಣ ಕರ್ನಾಟಕದ ಕಲಾವಿದರ ನೋವಿಗೆ ಸ್ಪಂದಿಸಬೇಕು, ಅಲ್ಲಿ ಧ್ವನಿ ಎತ್ತಿ ಪ್ರಶ್ನೆಯನ್ನ ಕೇಳಬೇಕು. ಯಾಕಂತಂದ್ರೆ ಕಲಾವಿದರಿಗೆ ಮಾಸಾಶನವನ್ನ 5000 ರೂಪಾಯಿ ಹೆಚ್ಚಳ ಮಾಡಬೇಕು, ಹಾಗೆ 50 ವಯಸ್ಸು ಮಿತಿಯನ್ನು ಉಳಿಸಬೇಕು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕಲಾವಿದರಿಗೆ 10000 ರೂಪಾಯಿ ಮಾಸಾಶನ ಮಾಡಬೇಕು, ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿಯನ್ನ ಪ್ರತ್ಯೇಕವಾಗಿ ನಮ್ಮ ಭಾಗದಲ್ಲಿ ನಿರ್ಮಿಸಬೇಕು. ಹಲವಾರು ಬೇಡಿಕೆಗಳಿಗೆ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಸ್ಪಂದಿಸಿ ಆ ಒಂದು ವಿಧಾನಸೌಧದಲ್ಲಿ ಪ್ರಶ್ನೆಯನ್ನ ಕೇಳುವ ಮೂಲಕ ನಮ್ಮ ಕಲಾವಿದರಿಗೆ ಸ್ಪಂದಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತಾ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ. ಧನ್ಯವಾದಗಳು.